ಟೋನಿ ಮದುವೆ ಮಾಡ್ಕೊಂಡು ಅವಳ ಅತ್ತೆ ಮನೆಯಲ್ಲಿ ಇದ್ಲ. ಅವಳ ಅತ್ತೆಯ ಕುಟುಂಬ ದೊಡ್ಡ ಶ್ರೀಮಂತ ಕುಟುಂಬ. ಅವರಿಗೆ ಸುಮಾರು ಬಟ್ಟೆಗಳ ಶಾಪ್, ಜ್ಯುವೆಲ್ಲರಿ ಶಾಪ್ ಇತ್ತು. ಅವಳ ಗಂಡ, ಅತ್ತೆ, ಮಾವ ಮೂರು ಜನ ಅದನ್ನು ನೋಡ್ಕೊಳ್ತಿದ್ರು. ಅವಾಗವಾಗ ಅವಳು ಕೂಡ ಹೋಗ್ತಾ ಇದ್ಲು. ಹಾಗೆ ಅವಳ ಜೀವನ ಸಂತೋಷವಾಗಿ ಸಾಗುತ್ತಿತ್ತು. ಒಂದಿನ ಟೋನಿ ಗರ್ಭಿಣಿ ಅನ್ನುವ ವಿಷಯ ಗೊತ್ತಾಯಿತು. ಆ ವಿಷಯ ಗೊತ್ತಾದ ತಕ್ಷಣ ಅವಳನ್ನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಕಾಲು ಕೆಳಗಡೆ ಇಡಕ್ ಕೂಡ ಬಿಡ್ಲಿಲ್ಲ. ಅವಳ ಅತ್ತೆ ಮಾವ ಯಾವಾಗ್ಲೂ ಅವಳ ಹತ್ರ, ಟೋನಿ ಖಂಡಿತ ಗಂಡ್ ಮಗುನೇ ಹುಟ್ಬೇಕು, ಆವಾಗ್ಲೇ ನಮ್ಮ ತಲೆಮಾರುಗಳು ಇನ್ನೂ ಚೆನ್ನಾಗಿರೋದು, ಇಲ್ಲಾಂದ್ರೆ ನಮ್ ಜೊತೆನೆ ನಮ್ ಕಥೆನೂ ಮುಗಿದೋಗುತ್ತೆ ಹಾಗಂತ ಹೇಳಿದ್ರು. ನನಗಿದ್ರಲ್ಲಿ ಏನ್ ಸಂಬಂಧ? ಭಗವಂತ ನಮ್ಗೆ ಯಾವ ವರನ ಕೊಡ್ತಾನೋ ಅದೇ ಪ್ರಸಾದ ಅಲ್ವಾ? ಅದಕ್ಕೆ ಅವರು, ಹೌದೌದು, ಮನಸ್ಸಲ್ಲಿ ಇರೋದನ್ನ ಹೇಳಿದೆ ಅಷ್ಟೇ, ಹಾಗಂತ ಹೇಳಿದ್ರು. ಒಂದಿನ ರಾತ್ರಿ ಸಮಯದಲ್ಲಿ ಅವಳು ಹೆರಿಗೆ ನೋವಲ್ಲಿ ಕಷ್ಟಪಡ್ತಿದ್ದಾಗ ಅವಳ ಅತ್ತೆ ಮಾವ ಇಬ್ರು ಕೂಡ ಡಾಕ್ಟರ್ ಗಿಳಿ ಹತ್ರ ಕರ್ಕೊಂಡು ಹೋಗಿ ಅವಳಿಗೆ ಹೆರಿಗೆ ನೋಡಿ ಮಗುನು ಹುಟ್ಟಿತು. ಟೋನಿ ಮೂರ್ಛೆ ಹೋಗಿದ್ಲು. ಆವಾಗ ಹೆಣ್ಮಗು ಹುಟ್ಟಿದೆ ಅನ್ನುವ ವಿಷಯನ ಡಾಕ್ಟರ್ ಹೋಗಿ ಅವ್ರ ಹತ್ರ ಹೇಳಿದ್ರು. ಕಂಗ್ರಾಚುಲೇಷನ್, ನಿಮ್ ಸೊಸೆಗೆ ಹೆಣ್ಮಗು ಹುಟ್ಟಿದೆ, ಮಹಾಲಕ್ಷ್ಮಿ, ಇನ್ನು ನೀವು ಯಾವಾಗ್ಲೂ ಸಂತೋಷವಾಗಿರ್ತೀರಾ, ಹಾಗಂತ ಹೇಳಿ ಹೋಗ್ಬಿಟ್ರು. ಅದನ್ ಕೇಳಿದ ತಕ್ಷಣ ಮಾವ ಅತ್ತೆ ಇಬ್ರು ಕೂಡ ತುಂಬಾ ಕೋಪದಿಂದ, ಛೇ ಏನಿದು, ನಾವೊಂದು ಅಂದ್ಕೊಂಡ್ರೆ ನಡೆಯೋದು ಬೇರೆ ಒಂಥರ ಇದೆ, ಈ ಮಗುನ ಇವಾಗ್ಲೇ ಮಾಯ ಮಾಡ್ಬೇಕು ಇಲ್ಲಾಂದ್ರೆ ಅಪಾಯ, ಹಾಗಂತ ಹೇಳಿದ್ರು. ತಕ್ಷಣ ಅವರಿಬ್ರು ಕೂಡ ಆ ಮಗುನ ಅಲ್ಲಿಂದ ಕರ್ಕೊಂಡು ಹೋಗಿ ಒಂದು ಅಡವಿಯಲ್ಲಿ ಬಿಟ್ಬಿಟ್ರು. ಟೋನಿ ಪಕ್ಕದಲ್ಲಿ ಸತ್ತೋದ ಒಂದು ಹೆಣ್ಮಗುನ ತಗೊಂಡ್ ಬಂದಿಟ್ರು. ಸ್ವಲ್ಪ ಸಮಯದ ನಂತರ ಟೋನಿ ಎಚ್ಚರವಾದಾಗ ಎದುರಿಗೆ ಅವಳ ಅತ್ತೆ ಮಾವ ಇಬ್ರು ಅಳ್ತಾ ಇದ್ರು. ಈ ಮಗುಗೆ ಅಷ್ಟೊಳಗೆ ನೂರಾಯಿಸು ಮುಗ್ದೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಭಗವಂತ ಯಾಕೆ ಹೀಗೆ ನಮ್ಗೆ ಕಷ್ಟಗಳನ್ನ ಕೊಡ್ತಿದ್ದಾನೆ, ಹಾಗಂತ ಅಳ್ತಾ ಇದ್ರು. ಏನಾಯ್ತತ್ತೆ, ಹಾಗಂತ ಟೋನಿ ಕೇಳಿದ್ಲು. ಒಂಥರ ನಿನ್ ಪಕ್ಕದಲ್ಲಿ ನೋಡಮ್ಮ, ಮಗು ಸತ್ತೋಗಿದೆ, ಹಾಗಂತ ಹೇಳಿದ್ರು. ಆ ಮಗುನ ನೋಡಿ ಟೋನಿ ಅಳುತ್ತಾ, ಅಯ್ಯೋ ನನ್ನ ಮಗು ಸತ್ತೋಯ್ತ, ಅಯ್ಯೋ ನನ್ ಮಗು, ಹಾಗಂತ ಅವಳು ಜೋರಾಗಿ ಅಳ್ತಾ ಇದ್ಲು. ಏನಾಯ್ತು, ಮಗು ಚೆನ್ನಾಗಿತ್ತು ತಾನೆ, ಹಾಗಂತ ಕೇಳಿದ್ರು ಡಾಕ್ಟರ್. ಆವಾಗ ಅವರು, ಇವಾಗ್ಲೇ ಇದ್ದಕ್ಕಿದ್ದಂತೆ ಏನಡಿತು ಅಂತ ನಮಗ್ ಗೊತ್ತಿಲ್ಲ, ಹಾಗಂತ ಅಳ್ತಾ ಇದ್ರು. ಆಮೇಲೆ ಅವರಿಬ್ರು ಕೂಡ ಟೋನಿನ ಮನೆ ಕರ್ಕೊಂಡ್ಬಂದ್ರು. ಅಡವಿಯಲ್ಲಿ ಆ ಮಗು ಅಳ್ತಾ ಇದ್ದಾಗ ಅದನ್ನು ಲೂಸಿ ಅನ್ನುವ ಪಾರಿವಾಳ ನೋಡಿದ್ಲು. ಅರೆ ಯಾರೇ ಮಗು, ಅಯ್ಯೋ, ಹಾಗಂತ ಬೇಜಾರ್ ಮಾಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ಲು. ಆದ್ರೆ ಅಲ್ಲಿ ಯಾರೋ ಇಲ್ಲ, ಆದ್ರಿಂದ ಯಾರೋ ಈ ಮಗುನ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ, ಏನೋ ಈ ಮನುಷ್ಯರು ಅಂತ ಅಂದ್ಕೊಂಡು ಇವತ್ತಿಂದ ಇವಳನ್ನ ನಾನೇ ನೋಡ್ಕೊಳ್ತೀನಿ ಹಾಗಂತ ಅಂದ್ಕೊಂಡು ಆ ಮಗುನ ಅವಳ ಜೊತೆ ಅವಳ ಗೂಡಿಗೆ ಕರ್ಕೊಂಡು ಹೋದ್ಲು. ಪುನಃ ಟೋನಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು. ಆದ್ರೆ ಪುನಃ ಆ ಮಗುವನ್ನು ಕರ್ಕೊಂಡು ಹೋಗಿ ಅಡವಿಯಲ್ಲೇ ಬಿಟ್ಬಿಟ್ಟು ಬಂದ್ರು ಅವರಿಬ್ರು. ಟೋನಿಗೆ ಯಾವಾಗ್ಲೂ ಹೆಣ್ಮಗುನೇ ಹುಟ್ಟತಾ ಇದೆ, ಅವಳಿಗೆ ಗಂಡ್ಮಗು ಎತ್ಕೊಳ್ಳೋ ಅದೃಷ್ಟ ಇಲ್ಲ ಅಂತ ಕಾಣಿಸ್ತಾ ಇದೆ, ಸರಿ ಯಾವ್ದಾದ್ರೂ ಒಂದು ಗಂಡ್ಮಗುನ ಅವಳ ಪಕ್ಕದಲ್ಲಿ ತಗೊಂಡ್ಬಂದಿಡ್ಬೇಕು, ಹಾಗಂತ ನಿರ್ಧಾರ ಮಾಡಿದ್ರು. ಆಮೇಲೆ ಪುನಃ ಹೆರಿಗೆಯಲ್ಲಿ ಒಂದು ಹೆಣ್ಮಗು ಹುಟ್ಟಿತು, ಅದನ್ನ ತಗೊಂಡೋಗಿ ಬಿಟ್ಬಿಟ್ಟು ಒಂದು ಗಂಡ್ಮಗುನ ತಗೊಂಬಂದಿಟ್ರು. ನನಗೆ ಹುಟ್ಟಿದ ಮಗು ಅಂತ ಆ ಮಗುನ ಟೋನಿ ತಪ್ಕೊಂಡ್ಲು. ಅತ್ತೆ ಮಾವ ಅಡವಿಯಲ್ಲಿ ಬಿಟ್ಬಿಟ್ ಬಂದ ಮಕ್ಕಳಲ್ಲಿ ಒಂದ್ ಮಗುನ ಲೂಸಿ ಪಾರಿವಾಳ, ಇನ್ನೊಂದ್ ಮಗುನ ಚಿಚುಕಾಗೆ, ಇನ್ನೊಂದ್ ಮಗುನ ಮಹಿ ಹದ್ದು, ಇವರೆಲ್ಲರೂ ನೋಡ್ಕೊಳ್ತಿದ್ರು. ಮಹಿ ಒಂದು ಪೊಲೀಸ್ ಆಫೀಸರ್, ಹೇಗಾದ್ರೂ ಅವರ ತಂದೆ ತಾಯಿ ಹತ್ರ ಒಪ್ಪಿಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅದು ಮಾತ್ರ ನಡೀಲೇ ಇಲ್ಲ. ಟೋನಿಯ ಮಗ ಬೆಳೆದು ದೊಡ್ಡವನಾದ, ಆದ್ರೆ ಯಾವಾಗ್ಲೂ ಕೂಡ ಅವನ ತಂದೆ ತಾಯಿಯ ಮಾತನ್ನು ಕೇಳಿಸ್ಕೊಳ್ಳದೇ ಇಲ್ಲ, ಅಜ್ಜ ಅಜ್ಜಿನ ಬಾಯಿಗೆ ಬಂದಾಗೆ ಬೈತಾ ಇದ್ದ, ಇನ್ನೂ ಹೇಳ್ಬೇಕಂದ್ರೆ ಕೆಲವು ಸಲ ಅವರನ್ನು ಹೊಡಿತಾನೂ ಇದ್ದ. ಯಾಕೋ ಮಗ್ನೆ, ನನ್ ಹೊಟ್ಟೆಲಿ ನೀನ್ ಬಂದು ಹುಟ್ಟಿದೀಯಾ, ನಿಂತರ ಸ್ವಭಾವ ಇಲ್ಲಿ ನಮ್ಗೆ ಯಾರಿಗೂ ಇಲ್ಲ, ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯಾ ನೀನು, ಹಾಗಂತ ಅಳುತ್ತಾ ಕಷ್ಟಪಡ್ತಿದ್ಲು ಅವನ ಕೋಪದಿಂದ. ಹೌದು, ನಾನ್ ಕೇಳಿದ್ದು ಕೊಡ್ಲಿಲ್ಲ ಅಂದ್ರೆ ಎಲ್ರನ್ನು ಹೊಡಿತೀನಿ, ನನಗೆ ಹೊಸ ಬಟ್ಟೆ ಬೇಕು, ಕಾರ್ ಬೇಕು, ಮೊಬೈಲ್ ಬೇಕು, ಸುಮಾರು ಹಣ ಬೇಕು, ಇದು ಕೊಡ್ಲಿಲ್ಲ ಅಂದ್ರೆ ನೀವೆಲ್ರೂ ಅಷ್ಟೇ, ಹಾಗಂತ ಎಲ್ರಿಗೂ ಚಿತ್ರಹಿಂಸೆ ಕೊಡ್ತಿದ್ದ. ಅವನ್ ಕೊಡೋ ಕಷ್ಟನ ಅಜ್ಜ ಅಜ್ಜಿಯಿಂದ ತಡ್ಕೊಳಕಾಗ್ಲೇ ಇಲ್ಲ. ಲೋ, ನಿನ್ನ ಯಾಕೆ ನಾವು ಕರ್ಕೊಂಡ್ ಬಂದ್ವು, ಆ ಹೆಣ್ಮಗು ಇದ್ರೇನೆ ಚೆನ್ನಾಗಿರ್ತಿತ್ತು, ನಿಂತರ ಖಂಡಿತ ಅವಳು ಇರ್ತಾನೆ ಇತ್ತಿಲ್ಲ, ಹಾಗಂತ ಅವಳು ಯೋಚನೆ ಮಾಡದೆ ಮಾತಾಡ್ದಾಗ, ಅತ್ತೆ ನೀವೇನ್ ಹೇಳ್ತಿದ್ದೀರಾ, ಹಾಗಂತ ಕೇಳಿದ್ಲು. ಆವಾಗ ಅತ್ತೆ ಅಳುತ್ತಾ, ನಮ್ಮನ್ನು ಕ್ಷಮಿಸ್ಬಿಡಮ್ಮ, ಹಾಗಂತ ನಡೆದ ವಿಷಯವನ್ನು ಹೇಳಿದ್ರು. ಟೋನಿ ತುಂಬಾನೇ ಅಳ್ತಾ ಇದ್ಲು. ಅವಳು ನೀವು ದೊಡ್ಡ ತಪ್ಪು ಮಾಡಿದೀರಾ ಅಂತ ವಿಷಯವನ್ನೆಲ್ಲ ಗಂಡನ ಹತ್ರ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಮಹಿ ಹತ್ರ ಬಂದ್ರು. ಮಹಿ ಹದ್ದು ವಿಷಯ ಕೇಳಿ ಅತ್ತೆ ಮಾವನ ಅರೆಸ್ಟ್ ಮಾಡಿದ್ಲು. ಆಮೇಲೆ ಅವಳತ್ರ ಇದ್ದ ಮಗುನ ಹೊರಗಡೆ ಕರ್ಕೊಂಡ್ ಬಂದ್ಲು.
ಈ ಮಗು ನನಗ್ ಸಿಕ್ಕಿದು ಅಂತ ಹೇಳಿದಾಗ ಆ ಮಗುನ ನೋಡಿ ನಂತರನೇ ಇದ್ದಾಳೆ ಇವಳೇ ನನ್ನ ಮಗು ಅಂತ ಹೇಳಿದ್ಲು ಟೋನಿ. ಆವಾಗ ಮಹಿ ಹದ್ದು ಸರಿ ಅಂತ ಅವಳ ಮಗಳನ್ನ ಅವಳ ಹತ್ರ ಕೊಟ್ಲು. ಆಮೇಲೆ ಊರಿಡಿ ನಡೆದ ವಿಷಯವನ್ನು ಹೇಳಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ಲೂಸಿ ಪಾರುವಾಳ ಚಿಚುಕಾಗಿ ಕೂಡ ಅವರ ಹತ್ರ ಇದ್ದ ಮಗುವನ್ನು ಅಲ್ಲಿಗೆ ಕರ್ಕೊಂಡು ಬಂದ್ರು. ಈ ಮಕ್ಕಳು ನಮಗ್ ಸಿಕ್ಕಿದ್ರು ಅಂತ ನಡೆದ ವಿಷಯವನ್ನು ಹೇಳಿದ್ರು. ಆಮೇಲೆ ಆ ಮೂರು ಮಕ್ಕಳನ್ನು ಕೂಡ ಟೋನಿ ಅವಳ ಹತ್ರನೇ ಇಟ್ಕೊಂಡ್ಲು. ಅವಳ ಮೂರು ಹೆಣ್ಮಕ್ಳನ್ನು ನೋಡಿ ಟೋನಿ ಹಾಗೂ ಅವಳ ಗಂಡ ಸಂತೋಷಪಟ್ರು. ಅವಳ ಹತ್ರ ಇದ್ದ ಇನ್ನೊಂದು ಮಗುನ ಯಾರ ಮಗು ಅಂತ ತಿಳ್ಕೊಂಡು ಅಲ್ಲಿಗೆ ಕೊಟ್ಬಿಟ್ಲು. ತಪ್ಪು ಕೆಲಸ ಮಾಡಿದ್ದಕ್ಕೆ ಅತ್ತೆ ಮಾವ ಇವಾಗ ಜೈಲಲ್ಲಿದ್ರು. ಆದ್ರೆ ಅವಳ ಗಂಡ ಹೆಣ್ಮಗುನೋ ಗಂಡ್ಮಗುನೋ ನನ್ ಮಗು ಅಂತ ಆ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಟೋನಿ ಗುಬ್ಬಚ್ಚಿ ಅವಳ ಗಂಡ ಇಬ್ರು ಕೂಡ ವ್ಯವಸಾಯ ಮಾಡ್ತಾ ಇದ್ರು. ಟೋನಿಗೆ ಎಷ್ಟೋ ದಿನಗಳಿಂದ ಮಕ್ಕಳು ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಅವರಿಬ್ರು ಚಿಂತೆ ಪಡ್ತಿದ್ರು. ಅವರು ಎಷ್ಟೋ ಮಂದಿ ವೈದ್ಯರನ್ನು ನೋಡಿದ್ರು, ಆದ್ರೆ ವೈದ್ಯರು ಕೂಡ ಏನ್ ಕೊರತೆ ಅನ್ನೋದನ್ನ ಮಾತ್ರ ಹೇಳಲೇ ಇಲ್ಲ. ಅವರು ಒಂದಿನ ಒಂದು ಹದ್ದು ಮಹರ್ಷಿಯ ಹತ್ತಿರ ಹೋದ್ರು. ಅವರು ತುಂಬಾ ದೊಡ್ಡ ಜ್ಞಾನಿ. ಸ್ವಾಮಿ, ನಮಗೆ ಮದುವೆ ಆಗಿ 10 ವರ್ಷ ಆಗಿದೆ, ಆದ್ರೆ ಇನ್ನೂ ಮಕ್ಕಳಾಗ್ಲಿಲ್ಲ. ಯಾವ ವೈದ್ಯರ ಹತ್ರ ಹೋಗಿ ಕೇಳಿದ್ರು ಕೂಡ ಅವರು ಏನ್ ಕೊರತೆ ಅನ್ನೋ ವಿಷಯನ ಹೇಳ್ತಿಲ್ಲ. ದಯವಿಟ್ಟು ನಮಗೆ ನೀವೇ ಒಂದು ದಾರಿ ತೋರಿಸ್ಬೇಕು ಸ್ವಾಮಿ. ಆವಾಗ ಸ್ವಾಮೀಜಿ ಅವರ ದಿವ್ಯದೃಷ್ಟಿಯಲ್ಲಿ ನೋಡಿ, ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಂದು ಅದೃಷ್ಟ ಕಾಯ್ತಾ ಇದೆ. ನೀವು ಯಾವಾಗ್ಲೂ ಭತ್ತದ ಬೆಳೆ ಹಾಕ್ತಿರಲ್ವಾ, ಈ ಸಲ ಸರೇಕಾಯಿ ಹಾಕಿ, ಎಲ್ಲ ಒಳ್ಳೇದೇ ನಡೆಯುತ್ತೆ ಹಾಗಂತ ಹೇಳಿದ್ರು. ಅದಕ್ಕೆ ಅವರು ಸರಿ ಸ್ವಾಮಿ ಅಂತ ಹೇಳಿದ್ರು. ಆದ್ರೆ ಮನೆಗ್ ಹೋದ್ಮೇಲೆ ಅವಳ ಗಂಡ, ನನಗ್ ಯಾಕೋ ಸ್ವಾಮೀಜಿ ಮೇಲೆ ನಂಬಿಕೆ ಬರ್ತಾನೆ ಇಲ್ಲ. ಹೌದು, ಸೋರೆಕಾಯಿ ಬೆಳೆ ಹಾಕೋದಕ್ಕೂ ನಮ್ಗೆ ಮಕ್ಕಳಾಗ್ಲಿಲ್ಲ ಅನ್ನೋದಕ್ಕೂ ಏನ್ ಸಂಬಂಧ, ನನಗ್ ಯಾಕೋ ನಂಬಿಕೆ ಬರ್ತಿಲ್ಲ. ಅದಕ್ಕೆ ಹೆಂಡತಿ, ಯಾಕೆ ಹಾಗೆ ಹೇಳ್ತೀರಾ, ಯಾವ ಹೊತ್ತಲ್ಲಿ ಯಾವ ಹಾವಿದೆ ಅಂತ ಯಾರು ಗೊತ್ತು, ನಮ್ ಪ್ರಯತ್ನನ ನಾವು ಮಾಡೋಣ, ಆಮೇಲೆ ದೇವ್ರ ಬಿಟ್ಟ ದಾರಿ ಹಾಗಂತ ಹೇಳಿದ್ಲು. ಸ್ವಲ್ಪ ದಿನಗಳಾದ್ಮೇಲೆ ಅವರು ತರಕಾರಿ ಬೆಳೆನ ಹಾಕಕ್ ಶುರು ಮಾಡಿದ್ರು, ಅದು ಕೂಡ ಸೋರೆಕಾಯಿ ಬೆಳೆ. ಅಕ್ಕಪಕ್ಕದಲ್ಲಿ ವ್ಯವಸಾಯ ಮಾಡುವ ಕೆಲವರು ಅಲ್ಲಿಗೆ ಬಂದು, ಏನು ಹೇಳ್ತೀಯೇ, ಎಲ್ರೂ ಭತ್ತದ ಬೆಳೆ ಹಾಕ್ತಾ ಇದ್ರೆ ನೀವು ಸೋರೆಕಾಯಿ ಬೆಳೆ ಹಾಕ್ತಾ ಇದ್ದೀರಾ, ಅದು ಇದು ಮಳೆಕಾಲ ಬೇರೆ, ಸೋರೆಕಾಯಿ ಸರಿಯಾಗಿ ಬರಲ್ಲ, ನೀವು ಗೊತ್ತಿದ್ದೇ ಮಾಡ್ತಾ ಇದ್ದೀರಾ ಇಲ್ಲ ಗೊತ್ತಿಲ್ಲದೆ ಮಾಡ್ತಾ ಇದ್ದೀರಾ. ಅದಕ್ಕೆ ಅವರು, ನಮಗೆ ಮಕ್ಕಳಿಲ್ಲ ಅಲ್ವಾ, ಅದಕ್ಕೆ ಒಬ್ರು ಸ್ವಾಮೀಜಿ ಹೀಗೆ ಮಾಡಕ್ ಹೇಳಿದ್ರು, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಹಾಗಂತ ಹೇಳಿದ್ಲು. ಅದನ್ ಕೇಳಿ ಅವರು ಜೋರಾಗಿ ನಗಾಡ್ತಾ, ಯಾವ ಕಾಲದಲ್ಲಿ ಇದ್ದೀರಾ ನೀವಿಬ್ರು, ಮಂತ್ರಗಳಿಗೆ ಮಗಳು ಹುಟ್ಟುತ್ತಾ ಹಾಗಂತ ಅವರು ತಮಾಷೆ ಮಾಡಿದ್ರು. ಅದನ್ ಕೇಳಿ ಗಂಡ ಹೆಂಡತಿ ಇಬ್ರು ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಅಷ್ಟರೊಳಗೆ ಲೂಸಿ ಪಾರಿವಾಳ ಅಲ್ಲಿಗೆ ಬಂತು. ಟೋನಿ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ, ನೀನು ಈ ಬೆಳೆ ಹಾಕಿದ್ಯಾ ಅಂತ ಎಲ್ರು ತಮಾಷೆ ಮಾಡ್ತಿದ್ದಾರೆ, ಆದ್ರೆ ನಿನ್ ಕಷ್ಟ ಏನು ಅಂತ ಅವ್ರಿಗೇನ್ ಗೊತ್ತು, ತಂದೆ ತಾಯಿ ಆಗೋದಕ್ಕೋಸ್ಕರ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡ್ರೆ ನಿಮ್ಮನ್ನ ಹೀಗೆ ಅವರು ತಮಾಷೆ ಮಾಡಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಹಾಗಂತ ಹೇಳಿದ್ಲು. ಟೋನಿ ಅಳುತ್ತಾ, ಎಲ್ರಿಗೆ ಏನ್ ಗೊತ್ತು ಅಂತ ನಮ್ಮನ್ನ ಹೀಗೆ ತಮಾಷೆ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ, ಅಮ್ಮ ಅಂತ ಕರೆಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾ ಹಾಗಂತ ಹೇಳಿದ್ಲು. ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳ್ದೆ ಅಲ್ವಾ, ಬಿಡು ಅದ್ರ ಬಗ್ಗೆ. ಹಾಗೆ ದಿನಗಳು ಹೋಗ್ತಾ ಇತ್ತು. ಗಿಡದಲ್ಲಿ ಹೂಗಳು ಕೂಡ ಬರಕ್ಕೆ ಶುರುವಾಯ್ತು. ಸುಮಾರು ಕಾಯಿಗಳು ಬಿಡುತ್ತೆ ಅಂತ ಅವರು ಅಂದ್ಕೊಂಡ್ರು. ಆದ್ರೆ ಅವರು ಅಂದ್ಕೊಂಡದ್ದು ಒಂದು, ಅಲ್ಲಿ ನಡೆದಿದ್ದೇ ಒಂದು. ಗಿಡಗಳಲ್ಲಿ ಬಿಟ್ಟಿದ್ದ ಹೂಗಳೆಲ್ಲ ಹಾಗೇನೆ ಉದುರಿ ಹೋಗ್ತಾ ಇತ್ತು. ನೋಡಿದ್ರ ರೀ, ನಮ್ ಜೀವನ ತರಾನೇ ಇದು ಕೂಡ ಹಾಗೇನೆ ಇದೆ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮನೇಲಿ ಹಣ ಆಸ್ತಿಗಳು ಏನಿದ್ರು ಕೂಡ ನಮಗೋಸ್ಕರ ಮಕ್ಕಳಿಲ್ಲ. ಗಿಡಗಳಲ್ಲಿ ಇಷ್ಟು ಹೂಗಳು ಬಿಟ್ಟಿದ್ರು ಕೂಡ ಒಂದ್ ಕಾಯಿ ಕೂಡ ಬಿಟ್ಟಿಲ್ಲ. ಭಗವಂತ ನಮ್ಮನ್ ನೋಡಿ ತಮಾಷೆ ಮಾಡ್ತಾ ಇದ್ದಾನ ಹಾಗಂತ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ಲು. ಹೂಗಳೆಲ್ಲ ಉದುರಿ ಹೋದ್ರು ಕೂಡ ಒಂದೇ ಒಂದು ಹೂ ಮಾತ್ರ ಇತ್ತು. ಸ್ವಲ್ಪ ದಿನಗಳಲ್ಲಿ ಆ ಒಂದು ಹೂವು ಕಾಯಾಯಿತು. ಆ ಸೋರೆಕಾಯಿ ನಿಜವಾಗ್ಲೂ ತುಂಬಾ ದೊಡ್ಡದಾಗಿತ್ತು. ಅದನ್ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಏನಿದು ತುಂಬಾ ಆಶ್ಚರ್ಯವಾಗಿದೆ ಹಾಗಂತ ಅಂದ್ಕೊಂಡು, ರೀ ಅದನ್ನು ಕೊಯ್ರಿ, ಇನ್ನು ಹಾಗೇನೆ ಬಿಟ್ಬಿಟ್ರೆ ಆಮೇಲೆ ಅದು ಕೆಟ್ಟೋಗುತ್ತೆ, ಅದನ್ನ ಕಟ್ ಮಾಡಿ ನೋಡ್ಬೇಕು. ಅವನು ಅದನ್ನು ಕಟ್ ಮಾಡ್ದ. ಅದರೊಳಗಡೆಯಿಂದ 4 ಗುಬ್ಬಚ್ಚಿ ಮರಿಗಳು ಹೊರಗಡೆ ಬಂತು. ಅದನ್ ನೋಡಿ ಅವರು ಆಶ್ಚರ್ಯಪಟ್ರು. ಆ ಮಕ್ಕಳು ಅವರಿಬ್ಬರನ್ನ ನೋಡಿ ತಂದೆ ತಾಯಿ ಅಂತ ಕರೆಯಕ್ ಶುರು ಮಾಡಿದ್ರು. ಅದನ್ ನೋಡಿ ಗಂಡ ಹೆಂಡತಿ ಸಂತೋಷವನ್ನು ತಡ್ಕೊಳಕಾಗ್ಲೇ ಇಲ್ಲ. ಆ ದೇವ್ರು ಇದ್ದಾನೆ, ಅವನಿದ್ದಾನೆ ಅನ್ನೋದನ್ನು ನಮಗೆ ಗುರ್ತು ಮಾಡಿದಾನೆ, ಆದ್ರೆ ಯಾಕೆ ಹೀಗೆ ಮಾಡಿದಾನೆ ಅವನು ಹಾಗಂತ ಅಂದ್ಕೊಂಡು ಆ ಮಕ್ಕಳನ್ನು ಕರ್ಕೊಂಡು ಆ ಸ್ವಾಮೀಜಿ ಹತ್ತಿರ ಹೋದ್ರು. ಅವಾಗ ಅಲ್ಲಿ, ಸ್ವಾಮೀಜಿ
ನಮಗೆ ನೀವು ಹೇಳಿದ ಹಾಗೆ ಮಕ್ಕಳು ಹುಟ್ಟಿದ್ದಾರೆ, ಆದರೆ ಈ ಬೆಲೆ ಮೂಲಕ ಅವ್ರು ಯಾಕೆ ಕೊಟ್ಟಿದ್ದಾರೆ ಅರ್ಥ ಆಗ್ತಾ ಇಲ್ಲ. ಆವಾಗ ಆ ಹದ್ದು ಸ್ವಾಮೀಜಿ, ಇಲ್ಲಿ ನೋಡಿ, ಮನುಷ್ಯರಿಗೆ ಮಾತ್ರ ಅಲ್ಲ ಗಿಡಗಳಿಗೂ ಜೀವ ಇದೆ. ನೀವು ಎಷ್ಟೋ ಸರಿ ಕಾಯಿ ಗಿಡಗಳನ್ನು ಕಿತ್ತು ಆ ಕಡೆ ಹಾಕಿದ್ದೀರಾ. ಸರಿಯಾಗಿ ಕಾಯಿ ಬಿಡುವ ಸಮಯದಲ್ಲಿ ನೀವು ಹಾಗೆ ಮಾಡಿದ್ರಿಂದ ಅವುಗಳು ನಿಮಗೆ ಶಾಪ ಕೊಟ್ಟಿದೆ. ಅದಕ್ಕೆ ಇಲ್ಲಿ ತನಕ ನಿಮಗೆ ಮಕ್ಕಳಾಗಲಿಲ್ಲ ಹಾಗಂತ ಹೇಳಿದ್ರು. ಅದನ್ನ ಕೇಳಿ ಅವರಿಬ್ರು ತುಂಬಾನೇ ಶಾಕ್ ಆದ್ರು. ಹಾಗಾದ್ರೆ ಸ್ವಾಮೀಜಿ, ಇವತ್ತಿಂದ ನಾವು ಯಾವ ಗಿಡಗಳನ್ನು ಕಿತ್ತು ಆ ಕಡೆ ಬಿಸಾಕಲ್ಲ ಸ್ವಾಮಿ. ನಾವು ಗಿಡಗಳನ್ನು ಬೆಳೆಸ್ತೀವಿ, ನಮ್ಮಿಂದ ಆದಷ್ಟು ಬೇಗ ನಾವು ಎಲ್ಲ ಗಿಡಗಳನ್ನು ಬೆಳೆಸ್ತೀವಿ ಹಾಗಂತ ಹೇಳಿದ್ರು. ಅದಕ್ಕೆ ಸ್ವಾಮೀಜಿ, ಸುಖಿ ಭವ, ಯಾವಾಗಲೂ ಸಂತೋಷವಾಗಿರಿ. ಗಿಡಗಳನ್ನು ಬೆಳೆಸೋದು ತುಂಬಾ ಒಳ್ಳೆ ವಿಷಯ. ಗಿಡಗಳಿರೋ ಜಾಗದಲ್ಲಿ ನಾವು ಸಂತೋಷವಾಗಿ ಮನೆ ಕಟ್ಕೊಳ್ಬೋದು. ಗಿಡಗಳಿದ್ರೆ ಮಳೆನೂ ಚೆನ್ನಾಗಿ ಬರುತ್ತೆ, ವ್ಯವಸಾಯನೂ ಚೆನ್ನಾಗಿ ಮಾಡ್ಕೊಳ್ಬೋದು ಹಾಗಂತ ಹೇಳಿದ್ರು. ಸರಿ ಸ್ವಾಮೀಜಿ, ಏನಾದರೂ ಸರಿ, ನಿಮಗೆ ತುಂಬ ತುಂಬ ಧನ್ಯವಾದ ಸ್ವಾಮೀಜಿ ಹಾಗಂತ ಹೇಳಿ ಅವರ ಮಕ್ಕಳನ್ನು ಕರ್ಕೊಂಡು ಅಲ್ಲಿಂದ ಅವರ ಗೂಡಿಗೆ ಹೋದರು. ಹೀಗೆ ಸುಮಾರು ಪಕ್ಷಿಗಳು ಕೂಡ ಸ್ವಾಮೀಜಿ ಹತ್ತಿರ ಹೋಗಿ ಅವರ ಕಷ್ಟಗಳನ್ನು ಹೇಳ್ಕೊಂಡು ಸ್ವಾಮೀಜಿ ಹೇಳಿದ ಹಾಗೆ ಮಾಡಿ ಅವರು ಸಂತೋಷವಾಗಿದ್ರು. ಲೂಸಿ ಕೂಡ ಅವರಿಬ್ಬರಿಗೆ ಮಕ್ಕಳು ಹುಟ್ಟಿದ್ದನ್ನು ನೋಡಿ ತುಂಬಾನೇ ಸಂತೋಷಪಟ್ಲು. ಆಮೇಲೆ ಟೋನಿಯ ಸುತ್ತಮುತ್ತ ಮನೆಗಳಲ್ಲಿ ಇರುವ ಚೌಟುಗಿಳಿ ಹಾಗೂ ಚಿಚುಕಾಗೆ ಅವರನ್ನು ಕೂಡ ಅವರು ಮನೆಗೆ ಬರಕೇಳಿದ್ರು. ಅವರು ಕೂಡ ಅವ್ರ ಮನೆಗೆ ಹೋಗಿ ತುಂಬಾನೇ ಸಂತೋಷಪಟ್ರು. ಎಲ್ಲರೂ ನಿಮಗೆ ಮಕ್ಕಳು ಹುಟ್ಟಲ್ಲ ಅಂತ ಹೇಳ್ತಾ ಇದ್ರು, ಆದರೆ ಇವಾಗ ನಿಮಗೆ ಮಕ್ಕಳು ಹುಟ್ಟಿದೆ. ನನಗೆ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಾ ಇದೆ. ನೀವು ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ತೀವಿ. ಅಕ್ಕಪಕ್ಕದಲ್ಲಿ ಇರುವ ಯಾರೆಲ್ಲ ಅವರನ್ನು ನೋಡಿ ನಗಾಡ್ತಿದ್ರು, ಅವರು ಕೂಡ ಅವರ ಮನೆಗೆ ಬಂದು ನಿಜವಾಗ್ಲೂ ದೇವ್ರಿದ್ದಾನೆ, ಅದಕ್ಕೆ ನಿಮಗೆ ಮಕ್ಕಳು ಕೊಟ್ಟಿದ್ದಾನೆ ಹಾಗಂತ ಭಗವಂತನ ಹತ್ರ ಬೇಡ್ಕೊಂಡ್ರು. ಆಮೇಲೆ ಅವರೆಲ್ಲರೂ ಅಲ್ಲೇ ಸುಮಾರು ಹೊತ್ತು ಇದ್ದು ಆಮೇಲೆ ಹಬ್ಬದ ಊಟ ತಿಂದ್ಬಿಟ್ಟು ಅವ್ರವ್ರ ಮನೆಗೆ ಹೋಗ್ಬಿಟ್ರು.